ಅದು ನಾನು ಹೋಗುವ ಮೊದಲು ಏನೂ ಇಲ್ಲ, ಏನಿಲ್ಲ ಗುರ್ತು, ಯಾವುದು ಎಂತ ಗುರ್ತು ನಾವು ಬರ್ಸಿದೆ. ಹೌದು, ಅದು ಇಲ್ಲಿ ಒಂದು ಹೆಜ್ಜೆ ಅಂದ್ರೆ ಹತ್ತಿರದಲ್ಲಿ ಇಲ್ಲೇ ಒಂದು ಹೆಜ್ಜೆ, ಇಲ್ಲೇ ಒಂದೇ ಬೀತು, ಒಂದೇ ಕಾಲಿದೆ, ಒಂದೇ ಕಾಲಿದೆ. ನಮಸ್ಕಾರ, ನಿಮ್ಮ ಹೆಸರು ಸರ್? ನರಸಿಂಹ. ನರಸಿಂಹ ಪೂಜಾರರು, ನೀವು ಇಲ್ಲಿನ ಅರ್ಚಕರು ಅಲ್ಲ, ನಾರಾಯಣ ಗುರು ಮಂದಿರದ. ಅದೇ ಅಂದರೆ ಇಲ್ಲಿ ಮೊನ್ನೆ ಅಲ್ಲಿ ಒಂದು ಪಾದದ ದೃಶ್ಯ, ಅಂದರೆ ಒಂದೇ ಪಾದ, ಅದು ಒಂದೇ ಪಾದದ ಒಂದು ಒಂದು ಫೋಟೋ ಸಿಕ್ಕಿತ್ತು ನಮಗೆ. ಅಂದರೆ ಅದು ಸುಬ್ರಹ್ಮಣ್ಯ ಪೂಜಾರಿ ಅವರು ಕಳಿಸಿದ್ರು ಅಧ್ಯಕ್ಷರು. ಆಗ ನಾನು ತಿಳ್ಕೊಂಡೆ ಅದು ಏನಾಯ್ತು ಅಂತ ನೋಡುವ ಅಂತ. ಅದಕ್ಕೆ ನಿಮ್ಮ ಹತ್ರನೇ ಕೇಳುವ, ನೀವು ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಿದ್ರಿ, ಆ ದಿನ ಏನಾಯ್ತು ಸರ್? ಹ್ಞೂ, ಅವರ 7 ಗಂಟೆ ಒಳಗೆ ಯಾರು ಬಿಡುತ್ತೆ ಅಂತ ಹೇಳಿ, ಒಟ್ಟೊಳಗೆ ನಾನು 4:30 ದೇವರಿಗೆ ಅದು ಯಾರು ಹೇಳಿ ಬಟ್ಟೆ ಮುಚ್ಚೀನಿ ಮತ್ತೆ ದರ್ಗೆ ಇಡೀನಿ ಅಂತೇಳಿ ಹೇಳಿ. ಅದೇ ಪ್ರಕಾರ ನಾನು ಬಟ್ಟೆ ಮುಚ್ಚಿ ದರ್ಗೆ ಇಟ್ಟು ಲೈಟ್ ಎಲ್ಲ ಹಾಫ್ ಮಾಡಿ, ಒಳಗಿನ ಲೈಟ್ ಹಾಫ್ ಮಾಡಿ ಬಾಗಿಲು ಈ ಒಳಗಿನ ಬೀಗ ಹಾಕಲ್ಲ ಚಾಂಚಿಕ್ಕಿ ಒಂದು ಇಲ್ಲ ಹತ್ರದಲ್ಲಿ ಹೋಟ್ಲಿಗೆ ಚಾ ಕುಡ್ಕೊಂಡು ಅದೇ ಕೂಡಲೇ ಬಂದಿದ್ದೆ. ಅಲ್ಲಿ ಅರೆ ಹೇಳಿ ಭಜನೆ ಮಾಡಿ ಹೋಗ್ತೇನೆ, ನಾನೊಂದು ದಿನ ಭಜನೆ ಮಾಡ್ತೇನೆ. ಅದಕ್ಕೆ ಬಂದು ಇಲ್ಲಿ ನಾನು ಮ್ಯಾಲೆ ಹತ್ತಲೂ ಇಲ್ಲ, ಅದು ನಾನು ಹತ್ರ ಹೋಗುವ ಮೊದಲು ಏನೂ ಇಲ್ಲ, ಏನಿಲ್ಲ ಗುರ್ತು ಯಾವುದು ಎಂತ ಗುರ್ತು ನಾವು ಬರ್ಸಿದ್ದೆ. ಹೌದೌದು, ಬಂದಿಲ್ಲ ಭಜನೆ ಕೂತ್ಕೊಂಡ ಟೈಮಿಗೆ ಇದೆಲ್ಲ ಬೆಳೆದು 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 ತೋರುತ್ತೆ ಉದ್ದಕ್ಕೂ. ಕಡೆಗೆ ನಾನು ಅವರು ಬ್ಯಾಂಕಿನವರು ಮನು ಅವ್ರನ್ನ ಕರೆದು ಇದು ಒಂದು ಎಂತ ನೋಡಿ ಮಾಡಿದ್ರೆ ಹೆಜ್ಜೆ ಗುರುತು ಎಷ್ಟೊತ್ತು ಇರಲಿಲ್ಲ. ಹೌದು, ಈಗ ಎಲ್ಲ ಹೆಜ್ಜೆ ಗುರುತು ಆಯ್ತು ಎಂತ ನೋಡಿ ಅಂತೇಳಿ ಅವ್ರನ್ನ ಕರೆದು ಹೇಳಿದೆ. ಅದ್ರ ಮೇಲೆ ಅವರೆಲ್ಲ ಪಟ ಮಾಡಿ ಅಲ್ಲಿಗೆ. ಹೌದು, ನಾನು ಅಷ್ಟು ಮಾಡಿ ಹೋಗುವಾಗ ಏನೂ ಇಲ್ಲ, ಬರುವಾಗ ಇತ್ತದಲ್ಲಿ ಆಚೆ ಇಚ್ಛೆ ಉದ್ದಕ್ಕೂ ಹೆಜ್ಜೆ ಉಂಟು, ಹೆಜ್ಜೆ ಉಂಟು. ಅದೇ, ಅದು ಇಲ್ಲಿ ಒಂದು ಹೆಜ್ಜೆ ಅಂದ್ರೆ ಹತ್ತಿರದಲ್ಲಿ ಇಲ್ಲೇ ಒಂದು ಹೆಜ್ಜೆ, ಇಲ್ಲೇ ಒಂದೇ ಬೀತು, ಒಂದೇ ಕಾಲಿದೆ, ಒಂದೇ ಕಾಲಿದೆ ಆಚೆ. ಯಾವ ತರ ತಿರ್ಸಿ ಇರ್ತಿದ್ರ? ಹೌದು ಹೌದು, ಕುಣ್ಕೊಂಡು ಕುಣಿದಾಗಿದೆ ಅದರ. ಹೌದು ನೋಡಿ, ಇಲ್ಲಿ ಎರಡು ಫೋಟೋ, ಒಂದೇ ಪಾದ ಅದು ಎರಡು ಸರ್ತಿದೆ. ಹೌದು, ಒಂದೇ ಕಾಲಲ್ಲಿ ನಡೆದದ್ದು ಮತ್ತೆ ಒಂದೇ ಕಾಲಲ್ಲಿ ನಡೆದಂಗೆ. ಹೌದು 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 ಹೌದು, ಆಗಲಿ. ಅದೇ ಅದೇ, ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಅಲ್ಲ ಏನೋ ಇರ್ಬೋದು, ಏನೋ ಇರ್ಬೋದು. ಹೌದು, ಎಲ್ಲ ಹೌದು ಹೌದು. ಮತ್ತೆ ಈಗ ಒಳ್ಳೆಯದಕ್ಕೆ ಮುಂದೆ ದಿನ ಒಂದು ಅಭಿವೃದ್ಧಿ ಇದೆ ತಗೊಂಡು ಹೋಗುವ, ಎಲ್ಲರಿಗೂ ಬುದ್ಧಿ ಕೊಟ್ಟು ಮನಸ್ಸು ಕೊಟ್ಟು. ಹೌದು, ಇದರಿಂದ ಹೆಚ್ಚಿನ ಸೇವೆ ಮಾಡುವ ಭಕ್ತರಿಗೆಲ್ಲ ಶಕ್ತಿ ಕೊಟ್ಟು ಬುದ್ಧಿ ಕೊಟ್ಟು. ಹೌದು, ಮಾಡಿಸುವ ಪ್ರಕಾರ ಅವರು ತೋರಿಸ್ಕೊಂಡಿಲ್ಲ. ಹೌದು, ಮತ್ತೆ ಏನಂತ ಜ್ಯೋತಿಷ್ ಕೇಳಿ ಅದು ಯಾವ್ದ್ರಿಂದ ಆಯ್ತು ಕೇಳಿ ನೋಡ್ಬೋದು, ನೋಡಿದ್ರೆ ಒಳ್ಳೇದು. ಹೌದು ಹೌದು ಹೌದು, ಏನಂತ ನಮ್ಗೆ ಗೊತ್ತಿಲ್ಲ, ಅದು ಏನಾಯ್ತು ಅಂತ. ಹೌದು ಹೌದು, ಹೌದು ಗೊತ್ತಿಲ್ಲ ಯಾಕೆ ಬಂದ್ರು, ಅದು ಒಂದೇ ಕಾಲ ಯಾಕೆ ನಡ್ಕೊಂಡು ಹೋದ್ರು. ಹೌದು, ಅದ್ರ ಅರ್ಥ ಏನು ನಮ್ಗೆ ಗೊತ್ತಿಲ್ಲ. ಪ್ರಸಾದ ಬೀಳ್ತಾ ಇತ್ತು. ಹೌದು 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 ಹೌದು, ಭಕ್ತರ ಮೇಲೆ ಅಷ್ಟು ಪ್ರೀತಿ ಇತ್ತು. ಹೌದು 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 ಹೌದು, ಆಗಲಿ. ಅಂದ್ರೆ ನಾವಂದ್ರೆ ಅದು ಏನು ಅಂತ ಗೊತ್ತಾಗಿಲ್ಲ, ಅದಕ್ಕೆ ನಿಮ್ಮ ಹತ್ರನ ಕೇಳಿ ಅದು ಸರಿಯಾದ ವಿವರ ತಿಳ್ಕೊಳ್ಳೋಣ. ಏನೇ ಇರಲಿ, ಏನು ದೇವರು ಗುರುಗಳ ಗುರುಗಳು ಬಂದಿರ್ಬೋದು ಅಥವಾ ಏನೋ, ಹೌದು ನಮ್ಗೆ ಗೊತ್ತಿಲ್ಲ. ಹೌದು ಹೌದು, ವಿಷಯ ಸರಿ. ಅದು ಆಗಲಿ ಸರ್, ದಿವಸ 3 ಸಲ ಅದೇ ಆ ಗುರುಗಳಲ್ಲಿ ಬೇಡ್ಕೊಂತ. ಖಂಡಿತ ಖಂಡಿತ, ಎಲ್ಲ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಇಲ್ಲಿ ಬರುವ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆ ಮನಸ್ಸು ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಆಯುರ ಆರೋಗ್ಯ ಕೊಟ್ಟು ಮದುವೆ ಕೊಟ್ಟು ಅವರಿಗೆ ಕಷ್ಟಪರಿಹರಿಸಿ ಅವ್ರಿಗೆ ಇಷ್ಟಾರ್ಥ ನೆರವೇರಿಸಿ ಕೊಡಿ ದೇವರ, ಸೇವೆ ಮಾಡುವ ಶಕ್ತಿ ಕೊಡಿ, ಭಾಗ್ಯ ಕೊಡಿ. ಇಷ್ಟನ್ನ ನಾನು ದಿನ ಮುಗಿಸ್ಕೊಂಡು ಬಿಡ್ತೇನೆ. ಖಂಡಿತ ಖಂಡಿತ ಖಂಡಿತ, ಅದೇ ಅದೇ ಆಗಲಿ ಆಗಲಿ ಪೂಜಾರ, ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು.